ನನಗೂ ಕೂಡ ಕೆಲವು ಮಾಹಿತಿಯನ್ನು ತರಿಸ್ಕೊಂಡಿದ್ದೀನಿ. ಇದರಿಂದ ಯಾರಿದ್ದಾರೆ ಏನಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಅವ್ರು ಏನು ಕೇಂದ್ರ ಸರ್ಕಾರ ಮಾಡಿರೋದು, 4 ವರ್ಷ ನೀವು ಮಾಡಿದ್ರೆ ನಿಮ್ಮ ಭಾವನೆಗಳಿಗೂ ಒಂಥರ ಭಾವನೆ ಬೈದಾಗ್ತದೆ. 21 ವರ್ಷದಿಂದ 4 ವರ್ಷದ 25 ವರ್ಷಕ್ಕೆ ಮೇಜರ್ ನಿಲ್ಲೋದಿಲ್ಲ. ದೇಶದ ಬಗ್ಗೆ ನಿಮ್ಗೆ ಇದಾಗ್ತದೆ. ಎಲ್ಲೋ ಹಲಹಣ ಮಾಡೋ ಬದಲಿಗೆ ಸೇರಿಕೊಂಡು ಮತ್ತೆ ನಿಮಗೆ ಅದು ನೆಕ್ಸ್ಟ್ ಇದಾಗ್ತದೆ ಅಂತ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಾಮಾನ್ಯರಿಗೆ ಬೇಡವಾದ ಕಾನೂನುಗಳು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅಷ್ಟು ಸುಲಭವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನಾವು ಯಾರು ತಿಳ್ಕೊಳ್ಳೋದಿಲ್ಲ. ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಚರ್ಚೆ ನಡೀತಾ ಇದೆ. 2-3 ದಿವಸದಲ್ಲಿ ಸರ್ಕಾರ ಅದಕ್ಕೆ ಸರಿಯಾದ ಒಂದು ಆಸಕ್ತಿ ವಹಿಸಿ ಯಾವ ರೀತಿ ಮಾಡಬೇಕು ಮಾಡ್ತಾರೆ. ಅಲ್ಲ, ಹಿಂದೆ ರೈತರ ವಿಚಾರದಲ್ಲೂ ಕೂಡ ಸುದೀರ್ಘವಾಗಿ ಪ್ರತಿಭಟನೆ ಆಗಬಹುದು. ವಿಚಾರದಲ್ಲಿ ಇವತ್ತು ರೈತರು ಏನು ಹೇಳ್ತಾರೆ ಅಂತ ನೀವು ಒಂದ್ಸಾರಿ ಬನ್ನಿ, ನಾನು ಡೆಲ್ಲಿ ಕರ್ಕೊಂಡು ಹೋಗ್ತೀನಿ. ಯಾವ್ಯಾವ ರೈತರು ಏನೇನು ಮಾಡಿದ್ರು ಅಂತ ಮತ್ತೆ ಯಾಕೆ ವಾಪಸ್ ತಗೊಂಡ್ರೆ ಹಂಗೆ ನಾವು ತಗೊಂಡಿದ್ದು ಅನ್ನೋದಕ್ಕೆ ಒಂದು ನೋಡಿ, ನಾವೆಲ್ಲರೂ ಒಂದೇ ಭಾವನೆ ಇರೋದಿಲ್ಲ. ಆದರೆ ಎಲ್ಲರ ಭಾವನೆಗಳಿಗೂ ಒಂದೇ ರೀತಿ ಹೋಗ್ಬೇಕು ಅನ್ನೋದು ಸರ್ಕಾರದ ಒಂದು ಸದುದ್ದೇಶ. ಅದರೊಳಗೆ ಕೆಲವು ಸಂದರ್ಭದಲ್ಲಿ ನಾವು ಮಾಡಿರತಕ್ಕಂಥದ್ದು ಇನ್ನೂ ಕೂಡ ಪೂರ್ತಿ ಮನವರಿಕೆ ಆಗಿಲ್ಲ ಅನ್ನೋ ದೃಷ್ಟಿಯಿಂದ ಅವತ್ತು ರಾಷ್ಟ್ರದ ಪ್ರಧಾನಿಗಳು ತಮ್ಮದೇ ಆದಂಥ ದೃಷ್ಟಿಕೋನವನ್ನು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಆಗಿರ್ತಕ್ಕಂಥ ಕೆಲವು ತಪ್ಪುಗಳಿಂದ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದಾರೆ. ಇದು ಅಗ್ನಿಪಥ ಅನ್ನೋ ಅಷ್ಟೇ 2-3 ದಿವಸದಲ್ಲಿ ಅದಕ್ಕೊಂದು ಬೆಳಕಂತ ಚೆಲ್ತಾರೆ. ಯಾವುದು ವಿಫಲ ಇಲ್ಲ ಈ ದೇಶಕ್ಕೆ. ಸ್ವತಂತ್ರ ಬಂದ ನಂತರ ಈ 8 ವರ್ಷದಲ್ಲಿ ಆಗಿರ್ತಕ್ಕಂಥ ಸಾಧನೆಗಳೇನಿದೆ, ಇನ್ನು 50 ವರ್ಷ ಇದ್ರು ಕೂಡ ಕಾಂಗ್ರೆಸ್ ಅವ್ರು ಮಾಡೋಕ್ಕಾಗ್ತಾ ಇರಲಿಲ್ಲ. ಮಾಡೋ ಪರಿಸ್ಥಿತಿ ಇಲ್ಲ, ಅವ್ರು ಇಲ್ಲ, ಅವ್ರು ಗೊತ್ತೇ ಇರಲಿಲ್ಲ. ಉಜ್ವಲ ಯಾವ್ದು ಗೊತ್ತಿಲ್ಲ, ಬಿಗ್ ಬಸವ ಭೀಮಾ ಏನು ಗೊತ್ತಿಲ್ಲ, ಮತ್ತೊಮ್ಮೇನು ಗೊತ್ತಿಲ್ಲ. ಯಾವ್ಯಾವ ಯೋಜನೆಗಳಿವೆ, ಒಂದೊಂದು ಯೋಜನೆಗೆ ಒಂದೊಂದು ಇದ್ರು, ಎಲ್ಲವೂ ಕೂಡ ರಾಷ್ಟ್ರದ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಆಯಾ ರಾಜ್ಯಗಳಿಗೆ ಏನೇನು ಸಹಾಯತೆ ಕೊಡ್ತಾ ಬಂದಿದ್ದಾರೆ, ಕೇಂದ್ರದಿಂದ ಏನೇನು ಸೌಲಭ್ಯ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ಸಾಮಾನ್ಯ ರೈತನ ಅಕೌಂಟ್ಗೆ ಕನಿಷ್ಠ ವರ್ಷಕ್ಕೆ 15-20-25-30 ಸಾವಿರ ರೂಪಾಯಿ ಡೈರೆಕ್ಟಾಗಿ ದುಡ್ಡು ಬಿಡುಗಡೆ ಆಗ್ತಾ ಇದೆ ಸಾಹೇಬರೇ. ಯಾವ ಥರ ಇತ್ತ ಹೇಳಿ, ಯಾವ್ದಾದ್ರು ಪಂಚಾಯಿತಿಗಳಿಗೆ 1 ರೂಪಾಯಿ ಬರ್ತಾ ಇತ್ತು, ಇವತ್ತು ಆ ಪಂಚಾಯಿತಿಗಳಿಗೆ ಡೈರೆಕ್ಟಾಗಿ ದುಡ್ಡು ಹೋಗ್ತದೆ. ಯಾವ್ಯಾವ ಇದಕ್ಕೆ ಸವಲತ್ತುಗಳಿಗೆ ಆಯಾ ಇದಕ್ಕೆ ಹೋಗ್ತಾ ಇತ್ತು. ಆದ್ರಿಂದ ಇದೆಲ್ಲವನ್ನು ಕೂಡ 8 ವರ್ಷದಲ್ಲಿ ಏನೆಲ್ಲ ಸಾಧನೆ ಆಗಿದೆ, ನೀವು ಅದನ್ನು ಯೋಚನೆ ಮಾಡಬೇಕಾಯ್ತದೆ. ನೀವೆಲ್ಲ ದೂರದೃಷ್ಟಿ ಉಳ್ಳವರಾಗಿದ್ದೀರಿ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಚಿಂತನೆ ಈ ರಾಷ್ಟ್ರಕ್ಕೆ ಪೂರಕವಾಗಿದೆ ಅನ್ನೋದಕ್ಕೆ ಎರಡೆರಡು ಉದಾಹರಣೆ, ಒಂದು ಉಕ್ರೇನ್, ಮತ್ತೊಂದು ಕೋವಿಡ್. ಇದನ್ನೆರಡೇ ನಾವು ಅರ್ಥ ಮಾಡಿಕೊಂಡ್ರೆ ಈ ರಾಷ್ಟ್ರಕ್ಕೆ ಭವಿಷ್ಯ ಇದೆ ಅನ್ನೋದನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅದನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋದಕ್ಕೆ ಎರಡನೇ ಮಾತಿಲ್ಲ ಅನ್ನೋದು ನನ್ನ ದಯಮಾಡಿ.